ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕಾರ್ತಿ ದೀಪ ವ್ಲಾಗ್ಸ್. ಹೇಗಿದ್ದೀರಾ ಫ್ರೆಂಡ್ಸ್? ಎಲ್ಲರೂ ಆರೋಗ್ಯವಾಗಿ ಸೇಫ್ ಆಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಫ್ರೆಂಡ್ಸ್, ನಾನಿವತ್ತು ನಿಮಗೆ ಸೌದೆ ಒಲೆಯಲ್ಲಿ ಯಾವ ರೀತಿ ಟೀನ ಪ್ರಿಪೇರ್ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನಾವು ನಮ್ಮ ಹೊಲದ ಹತ್ತಿರ ಈ ರೀತಿ ಸೌದೆ ಒಲೆಯನ್ನು ಇಟ್ಟು ನಾವು ಟೀನ ಪ್ರಿಪೇರ್ ಮಾಡ್ತಾ ಇದ್ದೀವಿ, ನೋಡ್ತಾ ಇರ್ಬೋದು ನೀವು. ನಂತರ ಮನೆಯಿಂದನೇ ಟೀ ಪಾತ್ರೆಯನ್ನು ತಗೋ ಬಂದಿದ್ವಿ. ಹಾಗೆ ಆ ಟೀ ಪಾತ್ರೆಗೆ ಕಾಲು ಲೀಟರ್ ನೀರನ್ನು ಹಾಕ್ಕೊಂಡಿದ್ದೀವಿ. ನಂತರ ಒಂದು ಲೀಟರ್ ನಂದಿನಿ ಮಿಲ್ಕನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀವಿ. ಹಾಗೆ ನಾವಿಲ್ಲಿ ಕಾಲು ಕೆ ಜಿ ಸಕ್ಕರೆಯನ್ನು ಕೂಡ ಆ್ಯಡ್ ಮಾಡ್ಕೊಳ್ತೀವಿ. ಫ್ರೆಂಡ್ಸ್, ಯಾರಿಗೆಲ್ಲ ಇಷ್ಟ ಈ ರೀತಿ ಸೌದೆ ಒಲೆಯಲ್ಲಿ ಅಡುಗೆ ಮಾಡಿ ತಿನ್ನೋದಾಗಿರ್ಬೋದು ಅಥವಾ ಟೀ ಮಾಡಿ ಕುಡಿಯೋದಾಗಿರ್ಬೋದು, ಯಾರಿಗೆಲ್ಲ ಇಷ್ಟ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಶೇರ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಈಗ ನೋಡಿ, ಟೀ ಪುಡಿಯನ್ನು ಹಾಕಿ ನಾವು ಒಲೆಯ ಮೇಲೆ ಇಟ್ಟಿದ್ದೀವಿ, ನೋಡ್ತಾ ಇದ್ರಲ್ವಾ ಫ್ರೆಂಡ್ಸ್? ಫ್ರೆಂಡ್ಸ್, ನೀವು ಕೂಡ ಔಟ್ಸೈಡ್ ಹೋದಾಗ ಅಥವಾ ಹೊಲದಲ್ಲಿ ಏನಾದರೂ ಕೆಲಸ ಇದ್ದಾಗ ಸಂಜೆ ಟೈಮಲ್ಲಿ ಈ ರೀತಿ ಮಾಡಿಕೊಂಡು ಕುಡಿದು ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ? ಈಗ ನೋಡಿ ನಮ್ಮ ತಾತ ಯಾವ ರೀತಿ ಉಕ್ಕಿ ಬರುವಂತಹ ಟೀನ ಕಂಟ್ರೋಲ್ ಮಾಡ್ತಾರೆ ಅಂತ. ಈ ಟ್ರಿಕ್ಸ್ನ ನೀವು ಕೂಡ ಔಟ್ಸೈಡ್ ಟೀ ಮಾಡಬೇಕಾದ್ರೆ ಫಾಲೋ ಮಾಡಿ ಅಂತ ಹೇಳ್ತಾ ಇದ್ದೀನಿ. ನೋಡಿ, ತುಂಬ ಬಿಸಿ ಇರುತ್ತೆ, ನೋಡಿಕೊಂಡು ಈ ರೀತಿ ಮಾಡಿಕೊಳ್ಳಿ. ನೋಡಿ ಈಗ ಟೀ ಯಾವ ರೀತಿ ಕುದೀತಾ ಇದೆ ಅಂತ. ಫ್ರೆಂಡ್ಸ್, ತುಂಬ ಸ್ಟ್ರಾಂಗ್ ಆಗಿತ್ತು, ಹಾಗೆ ಟೀ ಕುಡಿಯೋರು ಕೂಡ ತುಂಬ ಖುಷಿಪಟ್ಟು ಕುಡಿದ್ರು, ನೋಡ್ತಾ ಇದ್ದೀರಲ್ವಾ. ಈಗ ಟೀ ರೆಡಿ ಆಯಿತು. ಈಗ ನಮ್ಮ ತಾತ ರೆಡಿಯಾಗಿರುವಂತಹ ಟೀನ ಗ್ಲಾಸಸ್ಗೆ ಹಾಕ್ಕೊಡ್ತಾ ಇದ್ದಾರೆ. ನಮಗೆ ಟೀ ಕಪ್ ಸಿಕ್ಕಿಲ್ಲ ಫ್ರೆಂಡ್ಸ್, ಅದಕ್ಕೆ ವಾಟರ್ ಗ್ಲಾಸಲ್ಲೇ ನಾವು ಟೀನ ಹಾಕ್ಕೊಡ್ತಾ ಇದ್ದೀವಿ. ಈಗ ನಮ್ಮಣ್ಣ ಎಲ್ಲರಿಗೂ ಕೂಡ ಟೀನ ಕೊಡ್ತಾ ಇದ್ದಾನೆ. ನೋಡಿದ್ರಲ್ವಾ ಫ್ರೆಂಡ್ಸ್, ಎಷ್ಟು ಈಸಿಯಾಗಿ ಸೌದೆ ಒಲೆಯಲ್ಲಿ ಟೀನ ಮಾಡ್ಕೊಳ್ಬೋದು ಅಂತ. ಟೀ ತುಂಬ ಸ್ಟ್ರಾಂಗ್ ಆಗಿ ಸೂಪರ್ ಆಗಿತ್ತು. ಸೊ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್.